ಸಂಬಂಧಪಟ್ಟ ಇನ್ನೂ ತೀರ್ಮಾನ ಮಾಡಿಲ್ಲ. ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ, ಎನ್ ಡಿ ಎ ಅಭ್ಯರ್ಥಿ ನಿಲ್ಲದಷ್ಟೇ ಅಲ್ಲ, ಗೆಲ್ಲಬೇಕು ಆ ಸೀಟು. ಗೆಲ್ತಕ್ಕಂತ ದೃಷ್ಟಿಯಿಂದ ಏನು ತೀರ್ಮಾನ ಮಾಡ್ಬೇಕು ಮಾಡ್ತೀವಿ. ಇನ್ನೂ ಒಂದು ನಾಲ್ಕು ಹೆಸರು ನೀವು ಬಿಡಿ, ತೊಂದರೆ ಇಲ್ಲ. ಈಗ ಯಾರ ಅಭ್ಯರ್ಥಿ ಅಂತಕ್ಕಂಥದ್ದು ಇನ್ನೂ ಚರ್ಚೆ ಅಂತ ಬಂದಿಲ್ಲ. ಕೇಂದ್ರದ ನಾಯಕರುಗಳು, ರಾಜ್ಯದ ನಾಯಕರುಗಳು, ಬಿ ಜೆ ಪಿ ನಾಯಕರುಗಳು, ನಾನು ಹೇಳೋದು ಅವರು ನಾವೆಲ್ಲ ಕೂತು ಚರ್ಚೆ ಮಾಡಿ ಸಮರ್ಥವಾದ ಅಭ್ಯರ್ಥಿ ಯಾರು ನಿಲ್ಲ, ಯೋಗೇಶ್ ನಿಲ್ಲಬೇಕು ಅಂದರೆ ಗೆಲ್ಲಿಗೆ ಯೋಗೇಶ್ ಅವ್ರಿಗೆ ಅವಕಾಶ ಇದ್ದರೆ ಯೋಗೇಶೇ ನಿಲ್ತಾರೆ. ಇಲ್ಲ ಮತ್ತಿನ್ನೊಬ್ಬರು ನಿಲ್ಲಬೇಕು ಅಂದರೆ ಮತ್ತಿನ್ನೊಬ್ಬರೇ ನಿಲ್ಲಬೇಕಾದ್ರೆ ಇನ್ನೊಬ್ಬರನ್ನ ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡ್ತೀವಿ. ಇಲ್ಲ ಒಬ್ಬ ಸ್ಥಳೀಯ ಕಾರ್ಯಕರ್ತನಿಗೆ ಕೊಡಬೇಕಾ, ಕಾರ್ಯಕರ್ತರಿಗೂ ತೀರ್ಮಾನ ಮಾಡ್ತೀವಿ. ಈಗ ಇಲ್ಲಿ ಆಸನದ ನಾನು ಮೊದಲಿಂದ ಹೇಳ್ತಾ ಇರಲಿಲ್ವಾ, ಒಬ್ಬ ಕಾರ್ಯಕರ್ತ ನಿಲ್ಲಿಸಿ ಗೆಲ್ಲಿಸ್ತಕ್ಕಂಥ ಶಕ್ತಿ ಇದೆ ಈ ಪಕ್ಷಕ್ಕೆ ಅಂತ ಹೇಳ್ತಿರ್ಲಿಲ್ವಾ. ಚನ್ನಪಟ್ಟಣದಲ್ಲೂ ಅಷ್ಟೇ, ಇವರು ಈಗ ಚನ್ನಪಟ್ಟಣ, ಅಯ್ಯೋ ನನ್ನ ಹೃದಯ, ಅಯ್ಯೋ ಇದಿಲ್ಲಿದೆ ಚನ್ನಪಟ್ಟಣ, ಇಷ್ಟು ದಿವಸ ಎಲ್ಲೋಗಿತ್ತೋ ಗೊತ್ತಿಲ್ಲ ಚನ್ನಪಟ್ಟಣ ಅವರಿಗೆ. ಈಗ ಪಾಪ ಎಲ್ಲ ಹತ್ತಿರಕ್ಕೆ ಬಂದು ಹೋಗಿದೆ, ಚನ್ನಪಟ್ಟಣ ಇಲ್ಲ, ಅವ್ರ ಹೃದಯದೊಳಗೆ ಇಟ್ಕೊಂಡವ್ರು. ಇಲ್ಲ ನನಗೆ ಗೊತ್ತಿಲ್ಲ, ಅವ್ರು ಯಾರು ನಂಬೇಕಾದ್ರೆ ನಿಲ್ಲಿಸ್ ಮಾಡಲಿ, ಅವ್ರ ಪಕ್ಷದ ಯಾರು ಅಭ್ಯರ್ಥಿ ನಿಂತ್ಕೊಂಡ್ರೆ ನನಗೆ ನನ್ನ ಪಕ್ಷ ಗೆಲ್ಲಬೇಕು, ಗೆಲ್ಲಕ್ಕೆ ಏನು ಸರ್ ಕೆಲಸ ಮಾಡ್ಬೇಕು ಮಾಡ್ತೀವಿ.